ನಮಸ್ಕಾರ, ನಾನು ಶ್ರೀಶೈಲ ಅತ್ತೆ ಅಂತ ಹೇಳಿ ನಾನಿಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಂಕರ ವಿದ್ಯಾಲಯದಲ್ಲಿ ಮತದಾನದ ಅರಿವು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋಂಥ ಉದ್ದೇಶ ಏನಂದರೆ, ಮಕ್ಕಳಿಗೆ ಇದೆಲ್ಲ ಸಿಲೆಬಸ್ಸಲ್ಲಿ ಬರ್ತಾ ಇದೆ. ಇವತ್ತಿನ ಚುನಾವಣೆ ನೀವು ಗಮನಿಸಿರ್ಬೋದು, ಸಾಕಷ್ಟು ಮಕ್ಕಳು ಈಗಾಗಲೇ ಮತದಾನವನ್ನು ಮಾರ್ಕೋತಾ ಇದ್ದಾರೆ. ಒಂದೊಂದು ಮತವನ್ನು ಮಾರ್ಕೊಳ್ಳೋಂಥ ಪ್ರಯತ್ನ ಈಗಾಗಲೇ ದೇಶದಲ್ಲಿ ನಡೀತಾ ಇದೆ. ಮುಂದಿನ ವಿಧಾನಸಭಾ ಚುನಾವಣೆಯ ಅರಿವು ಮಕ್ಕಳಿಗಾಗಲಿ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋಂಥದ್ದನ್ನು ನೀವು ಗೊತ್ತಿರ್ಬೋದು. ಹಾಗಾಗಿ ಮಕ್ಕಳ ಮತದಾನದ ಅರಿವು ಯಾಕೆ ಬಂದಿದೆ ನಮ್ಮ ಶಾಲೆಯಲ್ಲಿ ಅಂದರೆ, ಮಕ್ಕಳು ತಮ್ಮ 18 ವರ್ಷ ಮೀರಿದಾದಮೇಲೆ ಒಂದೊಂದು ಮತನೂ ಒಂದೊಂದು ಕೋಟಿಗೆ ಬೆಲೆ ಬಾಳುವಂಥದ್ದು, ಒಂದು ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡುವಂಥದ್ದಾಗಿದೆ. ಈ ಮತದಾನದ ಅರಿವು ಮಕ್ಕಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮಕ್ಕಳು ಮತದಾನವನ್ನು ಮಾಡೋದ್ರಿಂದ ಇಲ್ಲಿ ಇವತ್ತಿನ ಮಕ್ಕಳು 18 ವರ್ಷ ಮೀರಿದ ನಂತರ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಆಗಿದೆ. ಆಗ ಮಕ್ಕಳಿಗೆ ಗೊತ್ತಾಗುತ್ತೆ, ಇಲ್ಲಿನ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡ್ಕೊಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇಲ್ಲಿ ಭಾಗವಹಿಸಿರೋದ್ರಿಂದ ಇಲ್ಲಿನ ಪೋಷಕರಿಗೆ ಅದರ ಅರಿವು ಉಂಟಾಗುತ್ತೆ, ಅದೇ ರೀತಿ ಇಲ್ಲಿನ ಎಲ್ಲ ಮಕ್ಕಳಿಗೂ ಎಲೆಕ್ಷನ್ ಅಂದರೆ ಏನು, ಚುನಾವಣೆಗೆ ಯಾಕೆ ನಾವೆಲ್ಲ ಭಾಗವಹಿಸಬೇಕು, ಯಾಕೆ ನಾವು ಓಟನ್ನು ಮಾಡಬೇಕು ಅನ್ನೋಂಥದ್ದು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ.